ವಾಲ್ಯೂಮ್ ಸ್ಟಡಿ ಐದು ಚಾಪ್ಟರ್ ಹನ್ನೆರಡು ಪೇಜ್ ನಂಬರ್ ಇನ್ನೂರ ಇಪ್ಪತ್ತೊಂಬತ್ತು ಆ ದುಷ್ಟರಿಗೆ ಮರಣವು ಥಟ್ಟನೆ ಬರಲಿ ಸಜೀವರಾಗಿಯೇ ಪಾತಾಳಕ್ಕೆ ಶಿಯೋ ಆಬ್ಲಿವ್ವಿನ್ ಇಳಿದು ಹೋಗಲಿ ಅವರ ಮನೆಯಲ್ಲಿಯೂ ಮನಸ್ಸಲ್ಲಿಯೂ ಕೆಟ್ಟತನವೇ ಕೀರ್ತನೆ ಐವತ್ತೈದನೇ ಅಧ್ಯಾಯ ಹದಿನೈದನೇ ವಚನ ಸಾಮಾನ್ಯವಾಗಿ ತಪ್ಪಾಗಿ ಅರ್ಥೈಸುವ ಈ ವಾಕ್ಯವು ಅನೇಕ ದೇವಜನರಿಗೆ ಅಡಚಣೆಯನ್ನುಂಟು ಮಾಡುವುದಾಗಿದೆ ಒಳ್ಳೆಯ ಮನುಷ್ಯನಾದ ದಾವಿದನು ತನ್ನ ಶತ್ರುಗಳು ನರಕಕ್ಕೆ ಹೋಗಲಿ ನಿತ್ಯ ಯಾತನೆಗೆ ಸ್ಥಳಕ್ಕೆ ಹೋಗಲಿ ಎಂದು ಪ್ರಾರ್ಥಿಸುವುದಾದರೂ ಹೇಗೆ ಎಂದು ಕೇಳುತ್ತಾರೆ ಒಳ್ಳೆಯ ಮನುಷ್ಯನು ಆ ರೀತಿಯಾಗಿ ಪ್ರಾರ್ಥಿಸಕ್ಕಿಲ್ಲ ಅಥವಾ ಇದು ದಾವಿದನ ಪ್ರಾರ್ಥನೆಯ ಆಶಯವಲ್ಲ ನಾವು ಕಂಡುಕೊಂಡಂತೆ ಮತ್ತು ಕಾಣುತ್ತಿರುವಂತೆ ಶಿಯೋಲೆಂಬ ಪದದಲ್ಲಿ ಅಗ್ನಿ ಅಥವಾ ಉರಿ ಯಾತನೆ ಅಥವಾ ಅದೇ ರೀತಿಯ ಬೇರೆ ಯಾವುದಾದರೂ ಸಂಗತಿಗಳ ಆಲೋಚನೆ ಇಲ್ಲ ಅದು ಕೇವಲ ಆಬ್ಲಿಯನನ್ನು ಅಂದರೆ ಪ್ರಾಣವು ಆರಿಹೋಗುವುದನ್ನು ಸೂಚಿಸುತ್ತದೆ ನಂತರದಲ್ಲಿ ಶತ್ರುಗಳ ಬಗ್ಗೆ ದಾವಿದನ ಪ್ರಾರ್ಥನೆ ಮತ್ತು ಆತನಿ ಅಪೇಕ್ಷೆಯು ಮುಂದುವರಿಯುತ್ತದೆ ಇದು ನೀತಿಯ ವಿರುದ್ಧವಾದರ ಬಗ್ಗೆ ಸ್ವಾಭಾವಿಕವಾಗಿ ಇರಬೇಕಾದ ಅಪೇಕ್ಷೆಯಾಗಿದೆ ಇದು ಇಂದಿನ ಅತ್ಯಂತ ಜ್ಞಾನೋದಯವುಳ್ಳ ನಾಗರಿಕರ ನಿಯಮಗಳಿಗೆ ಪೂರ್ಣವಾಗಿ ಸಾಮರಸ್ಯವುಳ್ಳದ್ದಾಗಿದೆ ಇಂದು ನಾಗರಿಕ ದೇಶಗಳ ಕಾನೂನುಗಳು ಎಲ್ಲ ಕೊಲೆಗಡರು ಮರಣ ಶಿಕ್ಷೆಗೆ ಒಳಪಡಬೇಕು ಎಂದು ಹೇಳುತ್ತವೆ ಅವರು ಬಹುಶಃ ಇದಕ್ಕಾಗಿ ಸುಲಭಕರವಾದ ಹೆಚ್ಚಿನ ತೊಂದರೆ ನೀಡಿದ ವಿಧಾನಗಳನ್ನು ಅನುಸರಿಸುತ್ತಾರೆ ಈ ಎಲ್ಲ ಕಾನೂನುಗಳು ಸಹ ದಾವಿದನಂತೆ ಪತಾಕಿಗಳು ಶಿಯೋಲಿಗೆ ಆಬ್ಲಿಯನ್ಗೆ ಹೋಗಲಿ ಅವರುಗಳು ಸಾಯಲಿ ಎಂದೇ ಹೇಳುತ್ತವೆ ಪರಂತು ದೇವರು ತನ್ನ ಕರುಣೆಯಲ್ಲಿ ಕ್ರಿಸ್ತನ ಅಮೂಲ್ಯ ರಕ್ತದ ಮೂಲಕ ಕಡು ಪಾಪಿಯಿಂದ ಸಾಧಾರಣ ಪಾಪಿಯವರೆಗೆ ಎಲ್ಲರನ್ನು ಈ ಶಿಕ್ಷೆಯಿಂದ ಬಿಡುಗಡೆಗೊಳಿಸಿದ್ದಾನೆ ಯೇಸು ಕ್ರಿಸ್ತನು ದೇವರ ಕೃಪೆಯಿಂದ ಪ್ರತಿಯೊಬ್ಬನಿಗೋಸ್ಕರ ಮರಣವನ್ನು ರುಚಿ ಕಂಡಿದ್ದಾನೆ ತನ್ನನ್ನು ಈಡುಬಲಿಯಾಗಿ ಅರ್ಪಿಸಿದ್ದಾನೆ ಆತನು ದೇವರ ಕೃಪೆಯಿಂದ ಎಲ್ಲರಿಗೋಸ್ಕರ ಮರಣವನ್ನು ಅನುಭವಿಸಲೇಬೇಕಾಗಿತ್ತು ಇಬ್ರಿಯ ಎರಡನೇ ಅಧ್ಯಾಯ ಒಂಬತ್ತನೇ ವಚನ ಆತನು ಎಲ್ಲರ ವಿಮೋಚನಾರ್ಥವಾಗಿ ತನ್ನನ್ನು ಒಪ್ಪಿಸಿಕೊಟ್ಟನು ಇದೇ ತಕ್ಕ ಸಮಯದಲ್ಲಿ ಹೇಳಬೇಕಾದ ಸಾಕ್ಷಿಯು ಒಂದನೇ ತಿಮೋತಿ ಎರಡನೇ ಅಧ್ಯಾಯ ಆರನೇ ವಚನ ನಮ್ಮ ಜೊತೆ ಸೃಷ್ಟಿಗಳಲ್ಲಿ ಕೆಲವರು ನಮಗಿಂತ ಹೆಚ್ಚು ದುಷ್ಟರೆಂದು ಕಂಡುಬಂದಲ್ಲಿ ನಮಗೆ ಗೊತ್ತಿರುವಂತೆ ವಿರುದ್ಧವಾಗಿ ಇದು ಅವರ ಮೇಲೆ ವಿರೋಧಿಯ ಕುರುಡಾಗಿಸುವ ಪ್ರಭಾವವಾಗಿದೆ ಇವರಲ್ಲಿ ದೇವರ ಪ್ರತಿರೂಪವಾಗಿರುವ ಕ್ರಿಸ್ತನ ಪ್ರಭಾವವನ್ನು ತೋರಿಸುವ ಸುವಾರ್ತೆಯ ಪ್ರಕಾಶವು ಉದಯವಾಗಬಾರದೆಂದು ಈ ಪ್ರಪಂಚದ ದೇವರು ನಂಬಿಕಿಲ್ಲದವರ ಮನಸ್ಸನ್ನು ಮಂಕು ಮಾಡಿದನು ಎರಡನೇ ಕುರಿಯಂತ ನಾಲ್ಕನೇ ಅಧ್ಯಾಯ ನಾಲ್ಕನೇ ವಚನ ಅಥವಾ ಇನ್ನೂ ಹೆಚ್ಚು ಕೆಟ್ಟದಾದ ವಂಶ ಪರಂಪರೆಯಿಂದಾಗಿ ಹೇಗಾದರೂ ದೇವರ ಪೂರ್ವ ಸಿದ್ಧತೆ ಏನೆಂದರೆ ಜನಾಂಗದ ಪ್ರತಿಯೊಬ್ಬ ವ್ಯಕ್ತಿಯು ನೀತಿವಂತಿಕೆ ಮತ್ತು ಜೀವವನ್ನು ಆರಿಸಿಕೊಳ್ಳುವ ಬಗ್ಗೆ ಪೂರ್ಣವಾದ ಸೊಗಸಾದ ಮತ್ತು ನಿಷ್ಪಾತವಾದ ಅವಕಾಶಗಳನ್ನು ಹೊಂದಿರಬೇಕು ಅಥವಾ ಅನೀತಿವಂತರು ಮತ್ತು ಎರಡನೆಯ ಮರಣವನ್ನು ಹೊಂದುವವರು ಶಿಯೋಲ್ಗೆ ಹಿಂತಿರುಗಬೇಕು ಎಂಬದೆ ಇವುಗಳೆಲ್ಲವೂ ನಮಗೆ ಕ್ರಿಸ್ತನ ಅಮೂಲ್ಯ ರಕ್ತದ ಮೂಲಕ ಭದ್ರಪಡಿಸಲ್ಪಟ್ಟು ಮುದ್ರೆ ಹಾಕಲ್ಪಟ್ಟ ನೂತನ ಒಡಂಬಡಿಕೆಯಲ್ಲಿ ಪೂರ್ಣ ಖಾತರಿಯಾಗುತ್ತದೆ ನೀನು ಬಹಳವಾಗಿ ಕನಿಕರಿಸಿ ನನ್ನ ಪ್ರಾಣವನ್ನು ಪಾತಳ ಶಿಯೋಲ್ ಆಬ್ಲಿವೆನ್ ತಲದಿಂದ ತಪ್ಪಿಸಿದ್ದೀಯಲ್ಲ ಕೀರ್ತನೆ ಎಂಬತ್ತಾರನೇ ಅಧ್ಯಾಯ ಹದಿಮೂರನೇ ವಚನ ಪಾತಾಳ ಎಂಬ ಪದವು ಅಬ್ಲಿಯಾನಿನ ಆಳವನ್ನು ಸೂಚಿಸುತ್ತದೆ ಪ್ರವಾದಿಯುತನ ಅನೇಕ ಕೀರ್ತನೆಗಳನ್ನು ಮಾಡುವಂತೆ ಇಲ್ಲಿಯೂ ಕರ್ತನಾದ ಯೇಸುಕ್ರಿಸ್ತನನ್ನು ಅನುಕರಿಸುತ್ತಿದ್ದಾನೆಂದು ಅನುಸೂಚಿತವಾಗಿ ಪರಿಗಣಿಸಬಾರದು ಹಾಗಾದಲ್ಲಿ ಪಾತಾಳ ತಲ ಎಂಬ ಪದಕ್ಕೆ ವಿಲಕ್ಷಣವಾದ ಅನ್ವಯ ಉಂಟಾಗುತ್ತದೆ ಮಾನವ ಕುಲದ ಪ್ರಪಂಚದಲ್ಲಿ ಮರಣವು ನಿದ್ರೆಯಾಗಿದೆ ಅದರ ನಿಷ್ಕೃತಿಯು ತಾತ್ಕಾಲಿಕವಾಗಿದೆ ವಿಮೋಚನೆಯ ಫಲವಾಗಿ ಪುನರುತ್ಥಾನದಲ್ಲಿ ಇದರಿಂದ ಎಚ್ಚರ ಉಂಟಾಗುತ್ತದೆ ಆದರೆ ನಮ್ಮ ಕರ್ತನ ಏಸುವಿನ ವಿಷಯದಲ್ಲಿ ಇದು ಭಿನ್ನವಾಗಿತ್ತು ಆತನು ಎಷ್ಟರ ಮಟ್ಟಿಗೆ ಪಾಪಿಯ ಆ ಧಾಮನ ಸ್ಥಾನವನ್ನು ತೆಗೆದುಕೊಂಡನೋ ಮರಣವು ಆತನಿಗೆ ಪಾಪದ ಕಾರಣವಾದ ಉಗ್ರತರ ಶಿಕ್ಷೆಯಾಗಿತ್ತು ಅಂದರೆ ಚಿರಸ್ಥಾಯಿಯಾದ ಆಬ್ಲಿಯನ್ ಆದರೆ ಇದನ್ನು ಹೊರತುಪಡಿಸಿ ಆತನು ತಂದೆ ದೇವರ ಕೃಪೆಯ ಮತ್ತು ಶಕ್ತಿಯ ನಿಮಿತ್ತವಾಗಿ ಸತ್ತವರೊಳಗಿಂದ ಎಬ್ಬಿಸಲ್ಪಡಲೇಬೇಕಾಯಿತು ಮತ್ತು ಆತನು ತಾನು ಬಿಡುಗಡೆಗೊಳಿಸಿದವರ ವಿಮೋಚಕನಾದನು ದೇವರಿ ವಾಕ್ಯವನ್ನು ಆಶೀರ್ವದಿಸಲಿ ಆಮೇನು